ಷೇರು ಮಾರುಕಟ್ಟೆಗೆ ಹೋಗಿ ಹಣ ಮಾಡಬಹುದು ಅನ್ನೋದನ್ನ ಕೆಲವರು ಹೇಳಿ ಹುಚ್ಚು ಹಿಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿಯಪ್ಪ ನಿಮಗೆ ಅಲ್ಲಿಂದ ರಿಸ್ಕ್ ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ರಿಸ್ಕ್ ಎರಡರಲ್ಲೂ ಇದೆ. ಸೊ ಎರಡರಲ್ಲೂ ರಿಸ್ಕ್ ಇರುವಾಗ ನಾನು ತಕ್ಕಡಿಯಲ್ಲಿ ಹಾಕಿದ್ರೆ ಯಾವುದಕ್ಕೆ ಹೆಚ್ಚು ತೂಕ ರಿಸ್ಕ್, ಯಾವುದಕ್ಕೆ ಕಡಿಮೆ ತೂಕ ಅನ್ನೋದ್ರ ಬಗ್ಗೆ ತಿಳಿಸಬಹುದ. ಹಣದಿಂದ ಹಣ ಮಾಡ್ಲಿಕ್ಕೆ ಇನ್ನು ಮೂರೇ ಆಪ್ಷನ್, ಸ್ಟಾಕ್ ಮಾರ್ಕೆಟ್, ಗೋಲ್ಡ್, ರಿಯಲ್ ಎಸ್ಟೇಟ್. ಇಲ್ಲಿ ಹಣ ಮಾಡಿ, ಟ್ಯಾಕ್ಸ್ ಕಟ್ಟಿ, ಫಿನಾನ್ಷಿಯಲ್ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡಿ, ಎಸೆಟ್ ಅಲೋಕೇಶನ್ ಮಾಡಿ, ಇದೆಲ್ಲದಕ್ಕೂ ಮೀರಿ ಬಜೆಟಿಂಗ್ ಕರೆಕ್ಟ್ ಆಗಿ ಮಾಡಿ, ಮ್ಯೂಚುವಲ್ ಫಂಡ್ಸ್ ಅನ್ನು ಸಿಲೆಕ್ಟ್ ಮಾಡಿ, ಒಬ್ಬ ಎಕ್ಸ್ಪರ್ಟ್ ಅನ್ನ ಅಡ್ವೈಸ್ ತಗೊಳ್ಳಿ, ಎಕ್ಸ್ಪರ್ಟ್ ಅನ್ನ ಹೆಲ್ಪ್ ತಗೊಳ್ಳಿ, ಇನ್ವೆಸ್ಟ್ ಮಾಡಿ, ಹಣದಿಂದ ಹಣ ಮಾಡಿ, ಕೂಲ್ ಆಗಿರಿ, ಲೈಫ್ ಲೀಡ್ ಮಾಡಿ. ಇದು ನನ್ನ ಸಲಹೆ ಸರ್. ನೋಡಿ, ನೀವು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕಿದ್ರೆ ನಿಮ್ಮ ಹಣ 30, 40, 20, 50 ಸ್ಟಾಕ್ ಸ್ಪ್ರೆಡ್ ಆಗಿ ಇನ್ವೆಸ್ಟ್ ಆಗುತ್ತೆ. ಅದೇ ನೀವು 50 ಸ್ಟಾಕ್ ತಗೊಳ್ಳಿಕ್ಕಾಗತ್ತ? ಆಗುದಿಲ್ಲ. 5 ಸ್ಟಾಕ್ ತಗೊಳ್ತೀವಿ, 6 ಸ್ಟಾಕ್ ತಗೊಂಡಿದ್ದೆ ನಾನು, ಉದಾಹರಣೆ ಹೇಳಿ. ಅದರಲ್ಲಿ ನೀವು 100 ರೂಪಾಯಿ ಹಾಕಿದ್ರಿ, 1000 ರೂಪಾಯಿ ಹಾಕಿದ್ರಿ, 6 ಸ್ಟಾಕಿಗೆ ಸ್ಪ್ರೆಡ್ ಆಗಿರೋದು. ನಿಮ್ಮ ರಿಸ್ಕ್ ಆ 6 ಸ್ಟಾಕಿಗೆ ಸೀಮಿತ. ನೀವು ಹಣದಿಂದ ಹಣ ಮಾಡುದು ಕೂಡ 6 ಸ್ಟಾಕ್ ನಿಮ್ದೇ. ಸೊ ನಿಮ್ಮ ರಿಸೋರ್ಸಸ್ ಲಿಮಿಟೆಡ್ ಇದ್ರೆ ಅದರಲ್ಲಿ 1-2 ಕಾಲ್ ತಪ್ಪು ಹೋದ್ರೂ ಕೂಡ ನೀವು ಹಣ ಕಳ್ಕೊಳ್ತೀರಿ. ಒಂದು ಲಾಸ್. ಇನ್ನೊಂದು ಬಿಗ್ಗೆಸ್ಟ್ ಲಾಸ್ ಯಾವ್ದು ಹೇಳಿ? ಅಪಾರ್ಚುನಿಟಿ ಲಾಸ್. ಸಂಪೂರ್ಣ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಿಸಿ.